ಸರ್ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕೇಳಿದ 1 BHK ಫ್ಲ್ಯಾಟು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮೊಬೈಲ್ಗಳಿಗೆ ಮೆಸೇಜ್ ಬರ್ತಾ ಇದೆ, ನಿಮಗೆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ, ಇಷ್ಟು ದಿನದೊಳಗೆ ನಿಮಗೆ ಮೆಸೇಜ್ ಫ್ಲ್ಯಾಟ್ಗಳಿಗೆ ಲೋನ್ ಮಾಡಿಸ್ತೀನಿ, ರಿಜಿಸ್ಟ್ರೇಷನ್ ಮಾಡಿಸ್ತಳಿ ಅಂತ. ಬಟ್ ಒಂದು 3-4 ಸಾರಿ ನಾವು ಮೆಸೇಜ್ ಕಳಿಸಿದ್ದೀವಿ ಅಂತಲೂ ನಿನ್ನೆನೂ ಸಹ ವೀಡಿಯೋ ಮಾಡಿದೆ ನಿಮಗೆ. ಅದು 10ನೇ ತಾರೀಕು ಹೋದ ಮಂತಿದು ಮೆಸೇಜು ಹಾಕಿದೆ ಫ್ರೆಂಡ್. ಇಲ್ಲಿ ನವಂಬರ್ ತಿಂಗಳದ್ದು ಸಹ ಇಲ್ಲಿ ಕೊಟ್ಟಿದ್ದಾರೆ. ಏನು ನವಂಬರ್ ತಿಂಗಳಲ್ಲಿ ಫ್ಲ್ಯಾಟ್ ನೀವು ರಿಜಿಸ್ಟರ್ ಆಗಿರಲಿ, ಲೋನ್ ಆದರೂ ಮಾಡಿಸ್ತಳಿಲ್ಲ ಅಂದರೆ ನಿಮಗೆ ಪಟ್ಟಿಯಿಂದ ರದ್ದು ಮಾಡಿಸ್ತೀವಿ ಅಂತಲೂ ಇಲ್ಲಿ ಮೆಸೇಜ್ ಬಂದಿದೆ ಫ್ರೆಂಡ್. ನಿಮಗೆ ತೋರಿಸ್ತೀನಿ ಫ್ರೆಂಡ್, ಮೊದಲಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ಓದ್ಬಿಟ್ಟು ಹೇಳ್ತೀನಿ. ಫಲಾನುಭವಿಗಳು ಈ ತಿಂಗಳ ಅಂದರೆ ನವಂಬರ್ ಮಾಹೆ 30ನೇ ತಾರೀಕೊಳಗಡೆ ಪೂರ್ಣ ಮಟ್ಟದ ಮೊತ್ತವನ್ನು ಪಾವತಿಸುವುದು ಕಡ್ಡಾಯವಾಗಿರುತ್ತದೆ ಹಾಗೂ ಕೊನೆ ದಿನವಾಗಿರುತ್ತದೆ. ದಯವಿಟ್ಟು ಆದಷ್ಟು ಎಲ್ಲ ಫಲಾನುಭವಿಗಳು ಪೂರ್ಣ ಮಟ್ಟದ ಮೊತ್ತವನ್ನು ಪಾವತಿಸಿ, ಇಲ್ಲದಿದ್ದರೆ ಅಂಥವರ ಹೆಸರು ಫಲಾನುಭವಿಗಳು ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ ಎಂದು RGS ತಿಳಿಸಿದ್ದಾರೆ ಅಂತ ಇಲ್ಲಿ ಮೆಸೇಜ್ ಬಂದಿದೆ ಫ್ರೆಂಡು. ಕೆಳಗಡೆ ನೆನ್ನೆ ಹೇಳಿದ್ನಲ್ಲ, ಆ ಮೆಸೇಜನ್ನು ಸಹ ಬಂದಿದೆ. ಅಂದರೆ ಇದೇ ನವಂಬರ್ 30ನೇ ತಾರೀಕು ಒಳಗಡೆ ಏನು ನೀವು ಎಲ್ಲ ಫಲಾನುಭವಿಗಳು ಏನೇನು ಲೋನ್ ಮಾಡಿಸ್ಕೊಂಡಿದ್ರೆ ಎಲ್ಲ ಫಲಾನುಭವಿಗಳು ಪೂರ್ಣ ಪ್ರಮಾಣದ ಹಣ ನೀವು ಪಾವತಿ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಪಟ್ಟಿಯಿಂದ ತೆಗೆಯಲು ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಸರ್ಕಾರದವರು ಈ ಎತ್ತಮ್ಮ ತೆಗೆಯೋದು ಕಷ್ಟ, ಯಾಕೆಂದರೆ ಬ್ಯಾಂಕ್ನಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳೆಲ್ಲ ಕೇಳ್ತಿರ್ತಾರೆ. ಆ ಒಂದು ಎಕ್ಸಾಂಪಲ್, ಅವರು ಕೂಲಿ ಕಾರ್ಮಿಕರಿಗೆ ಅವ್ರಿಗೇನು ಇರುತ್ತೆ, ಸಾಧಿಸುತ್ತಿರಲ್ಲ, ಸಿವಿಲ್ ಸ್ಕೋರ್ಗಳು ಇರಲ್ಲ, ಸಾಕಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಿರ್ತಾರೆ, ಇವೆಲ್ಲ ಲೇಟ್ ಆಗುತ್ತೆ, ಸಿವಿಲ್ ಸ್ಕೋರ್ ಇಲ್ಲದವ್ರು ಅವ್ರು ಏನು ಮಾಡಬೇಕಾಗುತ್ತೆ. ಸರ್ಕಾರನೇ ಲೋನ್ ಕೊಡಿಸ್ತೀವಿ ಅಂತ ಇಲ್ಲಿ ತಿಳಿಸಿತ್ತು. ಇದ್ರ ಕಡೆಗೆ ವಸತಿ ಸಚಿವರಾಗಿರ್ಬೋದು, ಸಿದ್ದರಾಮಯ್ಯವರಾಗಿರೋ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡೋಕ್ಕಿಂತ ಅವ್ರಿಗೆ ಲೋನ್ ಕೊಡಿಸಿ ನೀವು ಫ್ಲ್ಯಾಟ್ಗಳು ಕೊಡು ಅಂತಲೇ ನಾವು ತಿಳಿಸ್ಬೋದು. ಯಾಕೆಂದರೆ ಯಾರೋ ಸ್ವ ಇಚ್ಛೆಯಿಂದ ಬಂದು ಫ್ಲ್ಯಾಟ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಮೆಸೇಜ್ ಮೊಬೈಲ್ಗಳಿಗೆ ಈ ಥರ ಬರ್ತಾ ಇದೆ. ಯಾಕೆಂದರೆ ಎಲ್ಲ ಮನೆ ಬಡವರಲ್ಲಿ ಇರೋದ್ರಿಂದ ಕೂಲಿ ಕಾರ್ಮಿಕ ಆಟ ಆಡೋರು ಪ್ರತಿಯೊಬ್ಬರು ಗಾರೆ ಕೆಲಸದವರು ಗಾರ್ಮೆಂಟ್ಸರು ಈ ಥರ ಬಡವರು ಇರೋದ್ರಿಂದ ಯಾರು ಮನೆ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಅವ್ರು ಏನು ಅಂದರೆ ಇಲ್ಲಿ ಲೋನ್ಗಳು ಆಯ್ತಾ ಇಲ್ಲ, ಅವ್ರ ಹತ್ರ ಕೈಯಲ್ಲಿ ಹಣ ಇಲ್ಲ, ಇದು ಸಮಸ್ಯೆ ಆಗ್ತಾ ಇದೆ. ಇದು ಸರ್ಕಾರನೇ ಮುಂದೆ ಬಂದು ಅವ್ರಿಗೆ ಏನಾರ ಒಂದು ಮನೆ ಲೋನ್ ಕೊಡೋದಾಗಲಿ ವ್ಯವಸ್ಥೆ ಮಾಡಿ ಅವ್ರಿಗೆ ಮನೆ ಕೊಡಿಸ್ಬೇಕು ಹೊರತು ಇವರು ಯಾರೇ ಇಲ್ಲಿ ಫಲಾನುಭವಿಗಳು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಯಾರು ಮುಂದೆ ಬಂದಿಲ್ಲ. ಇಷ್ಟು ಸಮಸ್ಯೆ ಆಗಿದೆ. ಆ ಮೆಸೇಜ್ ಕಳಿಸ್ಬಿಟ್ಟು ಕಳಿಸಿ ನೀವು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಅದು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಫಲಾನುಭವಿಗಳಿಗೆ ಆದಷ್ಟು ಬೇಗ ಅನುಕೂಲ ಮಾಡಿಕೊಡಿ. ಅವ್ರಿಗೂ ನಿಮ್ಮ ಕನಸಿನ ಮನೆ ಅಂತ ನೀವು ಹೇಳ್ತೀರ, ಕನಸಿನ ಮನೆ ಅವ್ರು ಕೊಡಿ ಅಂತ ನಾವು ತಿಳಿಸ್ತೀವಿ ಅಂತ ಹೇಳ್ತಾ, ಯಾಕೆಂದರೆ ಸಾಕಷ್ಟು ವಿಡಿಯೋ ನೆನ್ನೆ ಮಾಡಿದ್ದೀನಿ, ಅತಿ ಹೆಚ್ಚು ನಾನು ಹೇಳೋಕ್ಕಲ್ಲ. ಸತ್ಯಕ್ಕೆ ಸರ್ಕಾರಕ್ಕೆ ಎಲ್ಲ ಫಲಾನುಭವಿಗಳು ಮನವಿ ಮಾಡ್ತಾ ಇದ್ದಾರೆ, ಏನು ಲೋನ್ ಆದಿಲ್ದವ್ರದ್ದು ಅವ್ರಿಗೆ ದಯವಿಟ್ಟು ಅವ್ರಿಗೆ ಏನಾರ ಒಂದು ವ್ಯವಸ್ಥೆ ಮಾಡಿ ಮನೆ ಸರ್ಕಾರನೇ ಕೊಡಬೇಕು. ಅವ್ರಿಗೆ ಒಟ್ಟಿನ ಲೋನ್ ವ್ಯವಸ್ಥೆ ಅವ್ರಿಗೇನು ಮಾಡಿ, ಹಣ ಇಲ್ದವ್ರಿಗೆ ಲೋನ್ ವ್ಯವಸ್ಥೆ ಸಂಪೂರ್ಣ ವ್ಯವಸ್ಥೆ ಮಾಡಿ ಸರ್ಕಾರದವರು ಅಂತ ನಾವು ತಿಳಿಸ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ.